स्फटिकाकृतिम् आधारम् सर्वविद्याराम् हयग्रीवमुपास्महे। ಯಾವುದು ಸುಖವೆಂಬ ಗೊಂದಲದಲ್ಲಿ ನಾವಿದ್ದೇವೆ. ಸುಖ ಬಂದಾಗ ಸಂತೋಷ ಮುಗಿದು ಹೋಗುತ್ತದೆ ಎಂಬ ಭಯ, ಅದರ ಹಿಂದೆ ದುಃಖ. ಸಂಪತ್ತು ಸುಖವೋ ಐಹಿಕ ಸುಖವು ಸುಖವೋ, ಸುಖ ಯಾವುದು ದುಃಖ ಯಾವುದು ಎಂಬುದನ್ನು ತಿಳಿಸುವ ಸಖ ಭಾಗವತ. ಪ್ರತಿ ವ್ಯಕ್ತಿಯು ಸುಖವಾಗಿರಬೇಕು ಎಂದು ಬಯಸುತ್ತಾನೆ. ಅದಕ್ಕಾಗಿ ಅನೇಕ ಉದ್ಯೋಗ ವ್ಯವಹಾರ ಕರ್ಮಗಳನ್ನು ಮಾಡುತ್ತಾನೆ. ಇದರಿಂದ ಮೊದಲು ಸ್ವಲ್ಪ ಸುಖ ದೊರೆತಂತೆ ಕಂಡರೂ ಹಿಂದೆ ದುಃಖಗಳ ಸರಮಾಲೆ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಗೆ ದುಃಖ ಅನೇಕ ನೋಡು. ಭವಿಷ್ಯದ ಸುಖಕ್ಕಾಗಿ ವರ್ತಮಾನದಲ್ಲಿ ದುಃಖ, ಹೀಗೆ ಸುಖ ಅರಿಸುವುದರಲ್ಲಿಯೇ ಬದುಕು ಸವೆದು ಹೋಗುತ್ತದೆ. ಹೀಗೆ ದುಃಖ ಲೇಪಿತ ಸುಖದ ಭ್ರಮೆಯಿಂದ ಹೊರಬರುವುದಾದರೂ ಹೇಗೆ? ಭಗವಂತನ ಕರುಣೆಯ ಕಿರಣ ನಮ್ಮನ್ನು ಸೋಕಿದರೆ ಅದುವೇ ನೈಜ ಸುಖ. ಅವನ ಅನುಗ್ರಹ ಪ್ರಸಾದವೇ ನೈಜ ಸುಖ. ಮುಕ್ತಿರ್ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಭಗವಂತನ ಜ್ಞಾನಾನಂದ ರೂಪದ ಸಾಕ್ಷಾತ್ಕಾರವೇ ದುಃಖದ ಲೇಪವೇ ಇಲ್ಲದ ಪರಮ ಸುಖ. ಇಂತಹ ಸುಖದ ಪ್ರಾಪ್ತಿಗಾಗಿ ಇರುವ ಭಕ್ತಿಯಂತಹ ಉಪಾಯಗಳನ್ನು ವಿದುರ ಮೈತ್ರಿಯರ ಸಂವಾದ ರೂಪದಲ್ಲಿ ಭಾಗವತ ಬಹಳ ಚೆನ್ನಾಗಿ ವಿವರಿಸುತ್ತದೆ. ಭಕ್ತಿಯು ದುಃಖ ಲೇಪಿತ ಸುಖವೆಂಬ ಭ್ರಮೆಯ ನಿರಸನವನ್ನು ಮಾಡುತ್ತದೆ. ಅದಕ್ಕಾಗಿ ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಪರಗತಿಗಿದು ನಿರ್ಧಾರ ನೋಡೋ, ಹರಿ ಭಜನೆ ಮಾಡೋ ನಿರಂತರ.